महात्मा गांधी जवर दंडी सत्याग्रह के 230 किलोमीटर पादयात्रे आवत्तिन कालक्के बहळ दोड्ड रेकार्ड आयितु अंत साबरमती आश्रमदिंद ऐन पादयात्रे शुरु माडतक्कंत बापूजी पादयात्रे इडी देशदल्लि स्वतंत्र होराटगारन्नु ओंदुगूडिसुव प्रयत्न माडितु ಅದೇ ತರ ಅನೇಕ ರಾಜಕಾರಣಿಗಳು ಪಾದಯಾತ್ರೆ ಮಾಡಿದರೆ ಅದೇ ತರ ಅನೇಕ ಜನ ಸ್ವಾಮೀಜಿಗಳು ಧರ್ಮ ಪ್ರಸಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದರು ಆದರೆ ನಾವು ಮಾಡಿರತಕ್ಕಂಥ ಪಾದಯಾತ್ರೆ ಅಂದರೆ ಯಾವುದೇ ಒಂದು ಧರ್ಮ ಪ್ರಸಾರಕ್ಕೋಸ್ಕರವಾಗಿ ಮಾಡಿರತಕ್ಕಂಥ ಪಾದಯಾತ್ರೆ ಅಲ್ಲ ನಮ್ಮ ಮಕ್ಕಳ ಭವಿಷ್ಯನ ಕಟ್ಟಲಿಕ್ಕೋಸ್ಕರ ಮಾಡಿರತಕ್ಕಂಥ ಪಾದಯಾತ್ರೆ ಅಂತ ಪಾದಯಾತ್ರೆ ಮಾಡಿರತಕ್ಕಂಥ ಕರ್ನಾಟಕದ ಈ ದೇಶದ ಮೊದಲ ಸಮಾಜ ಅದು ಲಿಂಗಾಯತ ಪಂಚಮಸಾಲಿ ಸಮಾಜ ಎನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತಿದ್ದೀನಿ 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸ್ತೋಮವನ್ನು ಸೇರಿಸಿ ಇವತ್ತು ಜಗದ ಉದ್ದಗಲಕ್ಕೂ ನಮ್ಮ ಸಮಾಜದ ಜಾಗೃತಿಯನ್ನು ಮಾಡಿರ್ತಕ್ಕಂಥ ಮೀಸಲಾತಿ ಕೊಡ್ತೀವಿ ಅನ್ನುವಂಥ ನಿರ್ಣಯವನ್ನು ಮಾಡಿದ ಒಂದು ಗಳಿಗೆ ಈ 3 ಮಹತ್ತರ ಗಳಿಗೆಗಳಿಗೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಕಾಗವಾಡ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಲೇಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಬೆಂಗಳೂರಿಂದ ನೇರವಾಗಿ ನಮ್ಮ ಕೂಡಲ ಸಂಗಮಕ್ಕೆ ಮಠಕ್ಕೆ ಹೋಗಲಾರದನೆ ಇವತ್ತು ನಿಮ್ಮ ಊರಿಗೆ ಬಂದು ನಿಮಗೆಲ್ಲರಿಗೂ ಶರಣು ಶರಣಾರ್ಥಿನ ಸಂದೇಶ ನೀಡಿ ಮತ್ತೆ ನಾನು ಕೂಡಲ ಸಂಗಮಕ್ಕೆ ಹೋಗಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಶರಣು ಶರಣಾರ್ಥಿ ಸಂದೇಶ ಜಾಥವನ್ನು ಇವತ್ತು ಅತಿನೇ ಬೆಳೆ ಮುಖ್ಯಕ್ಕೆ ಕಾಗವಾಡಕ್ಕೆ ಬಂದಿದ್ದೀವಿ ರಾಷ್ಟ್ರೀಯ ಅಧ್ಯಕ್ಷರಾದ ವಿಜಯಾನಂದ ಅವರು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿರತಕ್ಕಂಥ ಬಸವನ ಪಾಟೀಲ್ ಯತ್ನಾಳರು ಅವರಿಬ್ಬರು ಯಾವ ಕಾರಣಕ್ಕೂ ಮಿಸ್ಕಾಡಲಿಲ್ಲ ನಮಗೆ ಬಹಳಷ್ಟು ಧೈರ್ಯವನ್ನು ಕೊಟ್ಟರು ಈ ಒಂದು ಧರಣಿ ಸತ್ಯಾಗ್ರಹ ಸ್ವಾಮೀಜಿ ಶುರು ಮಾಡಿದರೆ ಈ ಧರಣಿ ಸತ್ಯನ ಬಿಟ್ಟು ಯಾವ ಕಾರಣಕ್ಕೆ ಎದ್ದೇಳ್ಬೇಡ್ರಿ ನಾನು ಅಧಿವೇಶನದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಮಾತು ತೆಗೆದುಕೊಳ್ತೇನೆ ಅವರು ಮೊದಲು ಏನಾದರೂ ನೀ ಧರಣಿ ಸತ್ಯಾಗ್ರಹ ಬಿಡಬೇಕಂದ್ರೆ ಮಾತು ಕೊಡಬೇಕಲ್ಲ ಯಾವ ಆಧಾರದ ಮೇಲೆ ಬಿಡಬೇಕು ಅಂತ ಅವ್ರು ಹೇಳ್ತಾರೆ ನಿಮಗೆ ಮಾತು ಕೊಡಬೇಕು ಎಂತ ಮಾತು ಕೊಡಬೇಕು ಎಷ್ಟು ತಿಂಗಳೊಳಗೆ ಮಾತು ಕೊಡ್ತೀವಿ ಅಂತೇಳಿ ಅಧಿವೇಶನದಲ್ಲಿ ಮಾತು ಕೊಟ್ಟಾಗ ಮಾತ್ರ ಧರಣಿ ಸತ್ಯ ನಿಲ್ಲಿಸಬೇಕು ಅಂತಂದಾಗ ನಿರಂತರ ಹೋರಾಟ ಮಾಡಿದ ಪರಿಣಾಮ ಇವತ್ತು ಯತ್ನಾಗೌಡರ ನಿರಂತರ ಹೋರಾಟದ ಪರಿಣಾಮವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 23 ದಿನಗಳಾದ ನಂತರ ಬಾಯಿಬಿಟ್ರು ಏನಂತ ಬಾಯಿಬಿಟ್ರು ಕರ್ನಾಟಕದಲ್ಲಿರ್ತಕ್ಕಂಥ ಪಂಚಮಸಾಲಿಗಳಿಗೆ ಅವ್ರು ನಿಜವಾಗಲೂ ಆರ್ಥಿಕ ತೊಂದರೆಗದರು ಅವ್ರ ಶಿಕ್ಷಣ ಉದ್ಯೋಗದಲ್ಲಿ ತೊಂದರೆಗದರು ಆ ಸಮಾಜ ಕಷ್ಟ ನನಗೆ ಗೊತ್ತಿದೆ 6 ತಿಂಗಳೊಳಗಾಗಿ ನಾನು ಮೀಸಲಾತಿ ಕೊಡ್ತೀನಿ ಅಂತೇಳಿ ಅವತ್ತು ಮುಖ್ಯಮಂತ್ರಿಗಳು ಮಾತು ಕೊಟ್ಟ ಪರಿಣಾಮ ಇವತ್ತು ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ 6 ತಿಂಗಳವರೆಗೆ ನಾವು ಮುಂದೂಡಲಾಗಿದೆ ಹೋರಾಟ ಮಾತ್ರ ನಿಂತಿಲ್ಲ ಹೋರಾಟ ನಿರಂತರದು ಹಾಗಾಗಿ 6 ತಿಂಗಳವರೆಗೆ ಧರಣಿ ಸತ್ಯಾಗ್ರಹವನ್ನು ಮುಂದೂಡಲಾಗಿದೆ ಈ ಸೆಪ್ಟೆಂಬರ್ 15ರವರೆಗೆ ಒಂದು ವೇಳೆ ಮತ್ತೆ ಮುಖ್ಯಮಂತ್ರಿಗಳು ಏನಾದರೂ ಮಾತು ತಪ್ಪಿ ನಡೆದ್ರಪ್ಪ ಅಂತಂದರೆ ಮತ್ತೆ 20 ಜನರನ್ನು ಕೂಡಿಸಿ ಬೆಂಗಳೂರಿನಲ್ಲಿ ಧರಣಿ ಸತ್ಯಾಗ್ರಹ ಮಾಡೋಣ ಮತ್ತೆ ಚಳವಳಿ ಮಾಡೋಣ ಸಾಧ್ಯವಾದ ಪ್ರಧಾನಮಂತ್ರಿಗಳನ್ನೇ ಆಮಂತ್ರಿಸಿಬಿಟ್ಟು ನಮ್ಮೊಳಗಿರ್ತಕ್ಕಂಥ ನೋವು ಆಕ್ರಂದನ ಸಂಕಟಗಳನ್ನು ನಮ್ಮ ಭಾವನೆಗಳನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹೇಳುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ ಆ ಉದ್ದೇಶಕ್ಕೋಸ್ಕರವಾಗಿಯೇ ಕಾಗವಾಡ ತಾಲೂಕಿನ ಪಂಚಮಸಾಲಿ ಸಮಾಜ ನಮ್ಮ ಪಾದಯಾತ್ರೆಯಲ್ಲಿ ಬಂದು ಸಹಕಾರ ಕೊಟ್ಟು ನಮ್ಮ ಧರಣಿ ಸತ್ಯಾಗ್ರಹದಲ್ಲಿ ಬಂದು ಸಹಕಾರ ಕೊಟ್ರಿ ಬೆಂಗಳೂರಿಗೆ ಬಂದು ಸಹಕಾರ ಕೊಟ್ರಿ ಯಾಕೆ ನೀವೆಲ್ಲ ಸ್ವಂತ ಶಕ್ತಿಯಿಂದ ಬಂದಿರಿ ನಿಮಗೇನು ಯಾರು ಗಾಡಿ ಮಾಡಿಕೊಟ್ಟಿಲ್ಲ ಯಾವುದೋ ಜನಪ್ರತಿನಿಧಿ ಬಂದು ನಿಮಗೆ ಬಸ್ ಮಾಡಿಕೊಟ್ಟಿಲ್ಲ ನೀವೆಲ್ಲರೂ ನಿಮ್ಮ ಸ್ವಂತ ಖರ್ಚಿನಿಂದ ಎಲ್ಲರೂ ಕೂಡಿ ಎಲ್ಲರೂ ಸೇರಿಕೊಂಡು ಇದ್ದವರು ಇಲ್ದವ್ರು ಕರ್ಕೊಂಬಂದ್ರಿ ಇಲ್ದವರು ಇದ್ದವ್ರ ಜೊತೆ ಸಹಕಾರ ಕೊಟ್ರಿ ಏನೇ ಇಲ್ಲದಂಥವ್ರು ಕೊನೆ ಬಸ್ ಚಾರ್ಜ್ ಹಾಕೊಂಡವ್ರು ಬಂದು ಬೆಂಗಳೂರಿನ ತಲುಪಿ ನಮ್ಮ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾನೆ ಹಾಗಾಗಿ ಅಂತ ಎಲ್ಲ ಬಂಧುಗಳ ಋಣ ಸಮಾಜದ ಮೇಲಿದೆ ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ